ಅದರ ಕುರಿತು ಇವತ್ತು ಸಮಗ್ರವಾಗಿ ಇವತ್ತು ಚರ್ಚೆ ಮಾಡಲು ಹಿನ್ನಾಗಿ ನಮ್ಮ ಎಲ್ಲ ಹಿರಿಯರು ಇವತ್ತು ಅಭಿಪ್ರಾಯದಂತೆ ಇವತ್ತು ನಾವು ಸಂಪೂರ್ಣವಾಗಿ ಇಡೀ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ಈ ಆದೇಶವನ್ನು ನಾವು ತಿರಸ್ಕರಿಸ್ತಾ ಇದ್ದೀವಿ ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಇದರಲ್ಲಿ ನಮಗೆ ಸಿಗಬೇಕಾಗಿರುವಂಥ ಒಂದು ಮೀಸಲಾತಿ ಪ್ರಮಾಣ, ಯಾಕಂದರೆ ನಾವು ಹೋರಾಟ ಕಳೆದ 2.5 ವರ್ಷದಿಂದ ನಮ್ಮ ಬಸವ ಜಯ ಮೃತ್ಯುಂಜಯ ಪೂಜ್ಯರ ನೇತೃತ್ವದಲ್ಲಿ ಅನೇಕ ನಮ್ಮ ಎಲ್ಲ ಪಕ್ಷದ ನಾಯಕ, ಇದು ಒಂದು ಪಕ್ಷಾತೀತವಾದ ಹೋರಾಟ, ಸುಮಾರು 2.5 ವರ್ಷಗಳ ಕಾಲ ಪಾದಯಾತ್ರೆ, ಧರಣಿ ಸತ್ಯಾಗ್ರಹ, ಲಿಂಗಾಯತ ಪಂಚಮಸಾಲಿ ಪ್ರತಿಜ್ಞಾಭಿಯಾನ, ಪ್ರತಿ ಜಿಲ್ಲೆ ಪ್ರತಿ ಮತಕ್ಷೇತ್ರ ಕ್ಷೇತ್ರದ ತಾಲೂಕು ಮಟ್ಟದ ಒಂದು ಸಭೆಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಜಾಗೃತಿಯನ್ನು ಮೂಡಿಸಿದ್ವಿ, ಸಮಾಜವನ್ನು ಸಂಘಟನೆ ಮಾಡಿದ್ವಿ. ನಾವು ಕೇಳಿದ್ದು ಸ್ಪಷ್ಟವಾಗಿ ಇವತ್ತು ಎಲ್ಲ ಲಿಂಗಾಯತ ಒಳ ಪಂಗಡಗಳಿಗೆ ಕೇಂದ್ರ ಸರ್ಕಾರದ OBC ಮೀಸಲಾತಿ ಮತ್ತು ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ. 2A ಮೀಸಲಾತಿ ಇರುವಂಥ ಇವತ್ತು ರಾಜ್ಯದಲ್ಲಿರುವಂಥ ಒಂದು 2A ಮೀಸಲಾತಿ ಕೊಡುವಂಥ ಒಂದು ಸಮಾನತವಾದ ಸ್ಥಾನಮಾನಗಳನ್ನು ಕೊಡೋದಕ್ಕೆ ಇವತ್ತು 2A ಮೀಸಲಾತಿಗೆ ಇವತ್ತು ರಾಜ್ಯ ಸರ್ಕಾರ 15% ಮೀಸಲಾತಿಯನ್ನು ಕೊಡುತ್ತೆ. ಆ 15% ನಾವು ಕೇಳಿ ಈ ಹೋರಾಟವನ್ನು ಮಾಡಿದ್ದು. ಇವತ್ತು ಏನು ಇವತ್ತು ಸರ್ಕಾರ ಇವತ್ತು ಈ ಅನೇಕ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮಾತು ಕೊಟ್ಟು ತಪ್ಪಿದ್ರು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು 6 ಬಾರಿ ನಮ್ಮ ಮುಖಂಡರ ಪಕ್ಷಾತೀತವಾದ ಈ ಮುಖಂಡರ ಸಭೆಗಳನ್ನು ಮಾಡಿ ಇವತ್ತು ಮಾತು ತಪ್ಪಿ ಕೊನೆಗೆ ಚುನಾವಣೆಯ ಬಂದಿರುವಂಥ ಸಂದರ್ಭದಲ್ಲಿ ಚುನಾವಣೆಯನ್ನು ಮುಂದಿಟ್ಕೊಂಡು ಕೇವಲ 1-2 ದಿನಗಳಲ್ಲಿ ಏನು ಚುನಾವಣೆಯ ಒಂದು ಮೀಸಲಾತಿ ನೀತಿ ಸಂಯೋಜನೆ ಏನು ಒಂದು ಚುನಾವಣೆ ನೀತಿ ಸಂಯೋಜನೆ ಬರೋ ಹಿನ್ನೆಲೆಯಲ್ಲಿ ಇವತ್ತು ಈ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದು. ಇವತ್ತು ಮೀಸಲಾತಿಯನ್ನು ಕೊಟ್ಟಿದ್ದೆಷ್ಟು? ಇವತ್ತು ನಾವು ಈಗಾಗಲೇ 3B ಪಡಿತಿರುವಂಥದ್ದು 5% ಮೀಸಲಾತಿ. ಇವತ್ತು ಅದಕ್ಕೆ 2D ಅಂತ ಸೇರಿಸಿ 2C ಅಂತ ಮಾಡಿ ಹೊಸ ಪ್ರಯೋಗಗಳನ್ನು ಮಾಡಿ ಇವತ್ತೇನು ಕೇವಲ 2% ಮೀಸಲಾತಿಯನ್ನು ಹೆಚ್ಚಿಸಿದ್ದಾರೆ. ಅದರಲ್ಲಿ ಹಿಂದೆ 41 ಈಗಾಗಲೇ ಸಮಾಜ ನಾಯ 41 ಏನು ಒಂದು ಸಮುದಾಯಗಳು ಇವತ್ತು ಅಲ್ಲಿ ಈ 3B ಮೀಸಲಾತಿಯನ್ನು ಪಡಿತಾ ಇದ್ವಿ. ಅದಕ್ಕೆ ಹೆಚ್ಚಿನ ಮೊತ್ತ ಒಂದು ಸಮುದಾಯಗಳನ್ನು ಸೇರಿಸೋದ್ರ ಮುಖಾಂತರ ಇವತ್ತು ಹೆಚ್ಚಿನ ಸಮುದಾಯಗಳನ್ನು ಕೂಡ ಅಲ್ಲಿ ಸೇರ್ಪಡೆಯನ್ನು ಮಾಡಿದ್ದಾರೆ. ಇವತ್ತು ನಾವು 2002 3B ಮೀಸಲಾತಿಯನ್ನು ಪಡೆದಿದ್ವಿ. ನಾವು ಹಿಂದುಳಿದ ವರ್ಗದವರೇ ಹಾಗೆ ಗುರುತಿಸ್ಕೊಂಡಿದ್ವಿ. ಆದರೆ ಇವತ್ತು ಕೇವಲ 2% ಹೆಚ್ಚಿಸಿ ಇವತ್ತು ಬೇರೆ ಸಮುದಾಯದ ಮೀಸಲಾತಿಯನ್ನು ಕೆತ್ತಿ ಏನು 2B ಅಲ್ಪಸಂಖ್ಯಾತರ ಒಂದು ಮೀಸಲಾತಿಯನ್ನು ತೆಗೆಯೋದ್ರ ಮುಖಾಂತರ ಅವರ 4% ಕಿತ್ಕೊಂಡು ಇವತ್ತೇನು ನಮಗೆ 2% ಮತ್ತು ಒಕ್ಕಲಿಗೆ ಸಮುದಾಯಕ್ಕೆ ಅಲ್ಲಿರುವಂಥ ಅನೇಕ ಒಳ ಪಂಗಡಗಳಿಗೆ 2% ಕೊಡೋದ್ರ ಮುಖಾಂತರ ಇವತ್ತೇನು ಸರ್ಕಾರ ಸಾಧನೆ ಮಾಡಿದೆ ಅಂತ ಭಾವನೆಯಲ್ಲಿ ಇವತ್ತು ಸರ್ಕಾರ ಮೆರಿತಾ ಇದೆ. ಈಗಾಗಲೇ ಅನೇಕ ಸರ್ಕಾರದಲ್ಲಿರುವಂಥ ಸಚಿವರು ಶಾಸಕರು ಏನು ವಿಜಯೋತ್ಸವವನ್ನು ಸಂಭ್ರಮಿಸುವಂಥ ಒತ್ತಾಯವನ್ನು ನಮ್ಮ ಸಮುದಾಯದ ಜನರ ಮೇಲೆ ಮಾಡ್ತಾ ಇರೋದು, ಅದರಲ್ಲದೆ ನಮ್ಮ ಪೂಜ್ಯರ ಮೇಲೆ ಕೂಡ ಅನೇಕ ಒತ್ತಡ ಇದ್ದಾವೆ. ನನಗೆ ಗೊತ್ತಿದೆ ಅವರ ಜೊತೆಗೆ ಪೀಠ ಆದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.